ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ ಮನಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಆಲಿನ ಮನಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಒಂದು ಕರ್ನಾಟಕ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ವಿವಿಧ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಇಲ್ಲಿ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ವಿಡಿಯೋನ ಸಂಪೂರ್ಣ ನೋಡಿ. ಫ್ರೆಂಡ್ಸ್, ಈ ಮಾಹಿತಿ ಬಗ್ಗೆ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆತಾಗಿ ನೋಡಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ. ಅಂದರೆ ಯಾವುದೇ ರೀತಿ ಹೊಸ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ಸಿ ಎಸ್ ಸಿ ಬಗ್ಗೆ ಅಥವಾ ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ಅಥವಾ ಸರ್ಕಾರದ ಹೊಸ ಮಾಹಿತಿ ಬಗ್ಗೆ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ವಿಷಯ ಹಾಕೋಣ. ನೋಡಿ ಫ್ರೆಂಡ್ಸ್, ಅದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಆಫೀಸಲ್ಲಿ ಹೆಸರಾಗಿದೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಮಿತ್ತ ಮೈಸೂರು ಅಂತ ಇಲ್ಲಿ ವಿವಿಧ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಅದು ಯಾವ ಪೋಸ್ಟು ಮತ್ತು ಎಷ್ಟು ಪೋಸ್ಟ್ಗಳಿವೆ, ಯಾರು ಅಪ್ಲೈ ಮಾಡೋದು ಸಂಪೂರ್ಣ ಹೇಳ್ತೀನಿ. ಫ್ರೆಂಡ್ಸ್, ಈಗ ವಿಷಯ ಹಾಕೋಣ, ಬನ್ನಿ. ಫ್ರೆಂಡ್ಸ್, ಇಲ್ಲಿ ಮಾಹಿತಿ ನೋಡಿ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು, ನೇಮಕಾತಿ 2022. ಇಲ್ಲಿ ಪದವೀಧರ ಮತ್ತು ತಂತ್ರಜ್ಞರ ಅಪ್ರೆಂಟಿಸ್ಗಾಗಿ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ. ಫ್ರೆಂಡ್ಸ್ ನೋಡಿ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು, ನೇಮಕಾತಿ 2022. ಇಲ್ಲಿ ಉದ್ಯೋಗ ಬಗ್ಗೆ ವಿವರ ಕೊಟ್ಟಿದ್ದಾರೆ. ಸಂಸ್ಥೆ ಹೆಸರು ಬಂದುಬಿಟ್ಟು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ CESE ಅಂತ ಮೈಸೂರು ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಹೆಸರು ನೋಡಬೇಕಾದ್ರೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ MG ಗ್ರ್ಯಾಜುಯೇಟ್ ಅಪ್ರೆಂಟಿಸ್ 70 ಪೋಸ್ಟ್ಗಳು, ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ 10 ಪೋಸ್ಟ್ಗಳು, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ತಂತ್ರಜ್ಞರು ಅಪ್ರೆಂಟಿಸ್ 45 ಪೋಸ್ಟ್ಗಳು, ಸಿವಿಲ್ ಇಂಜಿನಿಯರಿಂಗ್ ತಂತ್ರಜ್ಞ ಅಪ್ರೆಂಟಿಸ್ 10 ಪೋಸ್ಟ್ಗಳಿವೆ. ಓಕೆನಾ ಫ್ರೆಂಡ್ಸ್, ಒಟ್ಟು ಪೋಸ್ಟ್ಗಳ ಸಂಖ್ಯೆ ನೋಡಬೇಕಂದ್ರೆ 135 ಖಾಲಿ ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಬಂದುಬಿಟ್ಟು ಮೈಸೂರಿನಲ್ಲಿದೆ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 16 ಮೇ 2022, ಅಂದರೆ ಇವತ್ತಿನಿಂದ ಅರ್ಜಿಗಳು ಆರಂಭ ಆಗಿವೆದು. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 7 ಜೂನ್ 2022 ಆಗಿದೆ. ಅದರೊಳಗೆ ನೀವು ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ರೀತಿ ಏನಾಗಿರಬೇಕಂದ್ರೆ ಇಲ್ಲಿ ಶಿಕ್ಷಣ ವಿವರ ಮತ್ತು ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ. ಶೈಕ್ಷಣಿಕ ವಿವರ ನೋಡ್ಬೇಕಾದ್ರೆ ಡಿಪ್ಲೊಮಾ BE BTEC ಪಾಸ್ ಆಗಬೇಕಾಗಿರುತ್ತೆ. ವಯಸ್ಸಿನ ಮಿತಿ ನೋಡ್ಬೇಕಾದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಆಯ್ಕೆ ಮಾಡೋ ಯಾವ ರೀತಿ ಇದೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಫ್ರೆಂಡ್ಸ್, ಇನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಮೈಸೂರು, ಅರ್ಜಿ ಶುಲ್ಕ ಮತ್ತು ಸಂಬಳ ವಿವರ ಯಾವ ರೀತಿ ಇದೆ ಅಂದರೆ ಅರ್ಜಿ ಶುಲ್ಕ ಬಂದುಬಿಟ್ಟು ಯಾವುದೇ ರೀತಿ ಅರ್ಜಿ ಶುಲ್ಕವಿಲ್ಲ, ನೀವು ಉಚಿತವಾಗಿ ಅಪ್ಲೈ ಮಾಡ್ಬೋದು. ಆಮೇಲೆ ಸಂಬಳ ವಿವರ ನೋಡ್ಬೇಕಾದ್ರೆ ಮೆರಿಟ್ ಪಟ್ಟಿ ಆಧಾರದ ಮೇಲೆ ಸಂಬಳ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ. ಫ್ರೆಂಡ್ಸ್, ಇದು ಇನ್ನು ಕ್ವಾಲಿಫಿಕೇಷನ್ ನೋಡ್ಬೇಕಾದ್ರೆ ರಿಕ್ವೆಸ್ಟ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಫಾರ್ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಬಂದುಬಿಟ್ಟು BE BTEC ಪಾಸ್ ಆಗಿರಬೇಕಾಗಿರುತ್ತೆ. ಆಮೇಲೆ ಟೆಕ್ನಿಕಲ್ ಡಿಪ್ಲೊಮಾ ಬಂದುಬಿಟ್ಟು ಇವರು 3 ಇಯರ್ಸ್ ಡಿಪ್ಲೊಮಾ ಪಾಸ್ ಆಗಿರೋದು ಕೊಟ್ಟಿದ್ದಾರೆ ಪಾಲಿಟೆಕ್ನಿಕು. ಫ್ರೆಂಡ್ಸ್, ಇನ್ನು ಅರ್ಜಿ ಸಲ್ಲಿಸಲು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂದರೆ BE BTEC ಡಿಪ್ಲೊಮಾ ಸರ್ಟಿಫಿಕೇಟ್ ಅಪ್ರೂವಲ್ ಪ್ರಶ್ನಿಸಿದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. BE BTEC ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ಪಾಸಿಂಗ್ ಬಂದುಬಿಟ್ಟು ಡಿಗ್ರಿ ಡಿಪ್ಲೊಮಾದಲ್ಲಿ ಪಾಸ್ ಅಂತ ಅಭ್ಯರ್ಥಿಗಳು 2019, 20, 21ರಲ್ಲಿ ಪಾಸ್ ಆದರೆ ಅಪ್ಲೈ ಮಾಡ್ಬೋದಾಗಿದೆ. ಆಮೇಲೆ ಕ್ಯಾಂಡಿಡೇಟ್ ಹೂ ಹ್ಯಾವ್ ಆಲ್ರೆಡಿ ಅಂಡರ್ಗ್ರೌಂಡ್ ಆರ್ ಹೂ ಆರ್ ಕರೆಂಟ್ಲಿ ಅಂಡರ್ಗೋಯಿಂಗ್ ಅಪ್ರೆಂಟ್ಶಿಪ್ ಅಂಡರ್ಗೋಯಿಂಗ್ ಆಲ್ರೆಡಿ ಅಪ್ರೆಂಟ್ಶಿಪ್ ಇದ್ದವರು ಇದು ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ, ಹಾಕಾಗಿ ಬರೋಲ್ಲ. ಏಜ್ ಲಿಮಿಟ್ ಬಂದುಬಿಟ್ಟು ಶುಡ್ ನಾಟ್ ಬಿ ಲೆಸ್ ದ್ಯಾನ್ 18 ಇಯರ್ಸ್ ಅಂತ ಕೊಟ್ಟಿದ್ದಾರೆ. 18 ವರ್ಷದಿಂದ ಅಪ್ಲೈ ಮಾಡ್ಬೋದಾಗಿದೆ. ಫ್ರೆಂಡ್ಸ್, ಹಾಗೆ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ. ಅವರು ರಿಸರ್ವೇಷನ್ ಪಾಲಿಸಿ ಅಂತ ಕೊಟ್ಟಿದ್ದಾರೆ, ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ, ಒಂದು ಸಾರಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಓದ್ಕೊಳ್ಳಿದ್ದಾನೆ ಏನಿದೆ ಅಂತ. ಆಮೇಲೆ ಪ್ರೊಸೀಜರ್ ಫಾರ್ ದಿ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವ ರೀತಿ ಅಪ್ಲೈ ಮಾಡ್ಕೋತ ಕ್ಲಿಯರ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೆಪ್ 1 ಅಂತ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ದು, ಲಾಗಿನ್ನು, ಆಮೇಲೆ ಕ್ಲಿಕ್ ಎಮಿಷನ್ ರಿಕ್ವೆಸ್ಟ್ ಮೆನು ಕೊಟ್ಟಿದ್ದಾರೆ, ಫೈಂಡ್ ಎಸ್ಟಿಮೇಟ್ ಕೊಟ್ಟಿದ್ದಾರೆ, ಅಪ್ಲೋಡ್ ರಿಸ್ಯೂಮು ಈ ರೀತಿ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ. ಒಳ್ಳೆಯದಾಗಿ ಎರಡನೇದ ಸ್ಟೆಪ್ 2 ಅಂತಿದೆ. ಇದು ವೆಬ್ಸೈಟಿಂದ ಹೋಗಿ ಯಾವ ರೀತಿ ಅಂದ್ರೆ ನೀವು ಅಪ್ಲೈ ಮಾಡ್ಕೊಂತ ಕೊಟ್ಟಿದ್ದಾರೆ. ಇಲ್ಲಿ ನೋಟ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಟೆಪ್ 2 ಕೊಟ್ಟಿದ್ದಾರೆ. ಇಲ್ಲಿ ಲಾಗಿನ್ನು ಯಾವ ರೀತಿ ಅಪ್ಲೈ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಒಂದು ಸರಿ ಸರಿ ಓದ್ಕೊಳ್ಳೋದನ್ನು. ಫ್ರೆಂಡ್ಸ್, ಇಂಪಾರ್ಟೆಂಟ್ ಡೇಟ್ ನೋಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 16/5/2022 ಆರಂಭವಾಗಿದೆ. ಆಮೇಲೆ ಚಾಮುಂಡೇಶ್ವರಿ ಎಲೆಕ್ಟ್ರಿಕ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಬಂದುಬಿಟ್ಟು NETS ಪೋರ್ಟಲ್ ಬಂದುಬಿಟ್ಟು 2/6/2022 ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಅಪ್ಲೈಂಗ್ ಬಂದುಬಿಟ್ಟು 7/6/2022 ಕೊಟ್ಟಿದ್ದಾರೆ. ಶಾರ್ಟ್ ಲಿಸ್ಟ್ ಬಂದುಬಿಟ್ಟು 10/6/2022 ಕೊಟ್ಟಿದ್ದಾರೆ. ಆಮೇಲೆ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಶಾರ್ಟ್ ಲಿಸ್ಟ್ ಡೇಟ್ ಬಂದುಬಿಟ್ಟು ಅದು 14/6/2022, ಟೈಮಿಂಗ್ 11 ಗಂಟೆ ಅಂದರೆ 4 ಗಂಟೆ ಕೊಟ್ಟಿದ್ದಾರೆ.
ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅವರು, ಚಾಮುಂಡರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್, ಕಾರ್ಪೊರೇಟ್ ಆಫೀಸ್ 29 ವಿಜಯನಗರ, ಸೆಕೆಂಡ್ ಸ್ಟೇಜ್ ಇನ್ಕಲ್ ಮೈಸೂರು ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ಅಪ್ಲೈ ಮಾಡುವಾಗ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಓದ್ಕೊಳ್ಳಿ ಏನಿದೆ ಅಂತ, ಸುಮಾರು ಟೈಪ್ ಇವೆ, ಎಲ್ಲವನ್ನೂ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ. ಫ್ರೆಂಡ್ಸ್ ನಿಮಗೆ ಅಪ್ಲೈ ಮಾಡುವಾಗ ಏನಾದರೂ ತೊಂದರೆ ಆದರೆ ಇಲ್ಲಿ ಕೆಳಗಡೆ ಇಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಅದು ಆಫೀಸ್ ಟೈಮಲ್ಲಿರ್ತದೆ, ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು. ಇವಾಗ ಯಾವ ರೀತಿ ಆಪ್ಷನ್ ಹಾಕಬೇಕಂತ ವೆಬ್ಸೈಟ್ಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿದೆ. ನೀವು ಅಪ್ಲಿಕೇಶನ್ ಹಾಕೋದಂತ ವಿಧಾನವಿದೆ, ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ, NETS ಅಂತ. ಇಲ್ಲಿ ಫಸ್ಟನ್ನು ಲಾಗಿನ್ ಮಾಡ್ಕೋಬೇಕಾಗತ್ತೆ, ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಮಾಡಿ ಅಪ್ಲೈ ಮಾಡ್ಬೋದು. ಇದನ್ನ ಎಲ್ಲ ಮಾಹಿತಿಯನ್ನು ಇಲ್ಲಿ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಒಂದು ಸಾರಿ ಸರಿಯಾಗಿ ಚೆಕ್ ಮಾಡ್ಕೊಂಡು ನೋಡಿ ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.